ಒಂದ್ ನಿಮಿಷ ಬಿಡಪ್ಪಿ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನೋಡಿ ಸ್ನೇಹಿತರೆ, ನಮ್ಮ ಸಾಂಸ್ಕೃತಿಕವಾದಂತಹ ನಮ್ಮ ಪುರಾತನ ಪದ್ಧತಿಗಳಲ್ಲಿ ಬಂದಂತ ಸ್ವಾಮೀಜಿಗಳ ಪಾದುಕೆಗಳು, ಸ್ವಾಮೀಜಿಗಳು ಈ ರೀತಿ ಪಾದುಕೆಗಳನ್ನ ಬಳಸ್ತಾ ಇದ್ರು. ಇವತ್ತೊಂದು ಲೈವ್ ಎಕ್ಸಾಂಪಲ್ ಸಿಕ್ತು, ಅದನ್ನ ನಿಮಗೆ ತೋರಿಸೋಣ ಅಂತ ಬನ್ನಿ, ಇದರ ಬಗ್ಗೆ ಮಾತಾಡೋಣ. ಇದನ್ನ ಹಾಕೊಂಡವರ ಜೊತೆ ನೋಡಿ, ಬಾಲಸ್ವಾಮಿಗಳು ಎಷ್ಟು ಸುಂದರವಾಗಿದ್ದಾರೆ. ಏನು ಕಳೆ ಇದೆ ನೋಡಿ, ರಾಜಕಳೆ. ಅಪಿ, ನೀವು ಇದನ್ನ ಹಾಕೊಂಡ್ಬಂದ್ರಲ್ಲ ಈ ಪಾದುಕೆಗಳನ್ನ, ಇದು ತಮಾಷೆ ಅಲ್ಲ. ಇದನ್ನ ಹಾಕೊಳ್ಳೋದು ಅಷ್ಟು ಈಸಿ ಅಲ್ಲ. ಇದನ್ನ ಎರಡು ಬೆರಳಲ್ಲಿ ಹಿಡಿದಿಟ್ಟು ಹಾಕೊಳ್ಳೋದಕ್ಕೆ ಒಂದು ವರ್ಷ ಪ್ರಾಕ್ಟೀಸ್ ಅಭ್ಯಾಸ ಆಗಬೇಕು ಅಲ್ವಾ? ನೀವು ಯಾಕೆ ಇದರ ಬಗ್ಗೆ ಏನಾದರೂ ಸ್ವಲ್ಪ ಎರಡು ಮಾತು ಹೇಳಪ್ಪಿ ಇದರ ಬಗ್ಗೆ. ನಾನು ಮೊದಲು ಅಧ್ಯಯನ ಮಾಡಿರೋದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಶಿವಯೋಗ ಮಂದಿರ. ಶಿವಯೋಗ ಮಂದಿರ ಸ್ಥಾಪನೆ ಮಾಡಿರುವಂತವರು ಲಿಂಗೈಕಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು. ಯಾಕೆ ಅದನ್ನ ಸ್ಥಾಪನೆ ಮಾಡಿದ್ರು ಅಂದ್ರೆ, ಬೇರೆ ಬೇರೆ ಫ್ಯಾಕ್ಟರಿಗಳನ್ನ ನೋಡ್ತೀವಿ, ಸೋಪ್ ಆಗಲಿ ಮತ್ತೊಂದಾಗಲಿ ಪ್ರಾಡಕ್ಟ್ಸ್ ಗಳು ಸಿಗುತ್ತೆ, ಆದ್ರೆ ಸ್ವಾಮಿಗಳನ್ನೇ ತಯಾರು ಮಾಡಬೇಕಾಗಿರುವಂತಹ ಒಂದು ಶಾಲೆ, ಒಂದು ಟಂಕ್ ಶಾಲೆ ಅಂದ್ರೆ ಅದು ಶಿವಯೋಗ ಮಂದಿರ. ಶಿವಯೋಗ ಮಂದಿರದಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಗಳಿದ್ದ, ರೀತಿ ನೀತಿ ನಿಯಮಗಳು ಅಂತ ನಾವೇನು ಕರಿತೀವಿ ಸಾಂಪ್ರದಾಯಿಕವಾಗಿ, ಅದನ್ನ ಕರ್ಕೊಂಡು ಬಂದು ಇದನ್ನ ನಾವು ಹಾಕಿಸಿಕೊಂಡು, ಯಾಕೆ ಇದಕ್ಕೆ ಹಾವುಗೆ ಅಂತ ಕರಿತೀವಿ, ಹಾವುಗೆಗಳನ್ನ ಹಾಕೊಳ್ಳೋದ್ರಿಂದ ಕಚ್ಚೆ ಬಾಯಿ ತನ್ನ ಇಚ್ಛೆಯೊಳಗಿದ್ದರೆ ಅಚ್ಚುತನಪ್ಪ ಅಜನಪ್ಪ ಲೋಕದೊಳಗೆ ನಿಶ್ಚಿಂತನಪ್ಪ ಸರ್ವಜ್ಞ ಅಂತ ಸರ್ವಜ್ಞ ಕವಿಗಳ ವಚನವಿದೆ. ಅಂದ್ರೆ ನಮ್ಮ ಕಚ್ಚೆ, ನಮ್ಮ ಬಾಯಿ, ನಮ್ಮ ಕೈ ಮೂರು ಶುದ್ಧ ಇತ್ತು ಅಂದ್ರೆ ಲೋಕದೊಳಗೆ ಅವನೇ ದೇವರು ಅಂತ ಬರೀತಾರೆ. ಇವು ಮೂರು ಶುದ್ಧ ಇರಲಿಲ್ಲ ಅಂದ್ರೆ ಆತ ಎಷ್ಟೇ ದೊಡ್ಡವನಾದ್ರೂ ಅದು ವ್ಯರ್ಥ ಅಂತ ಬರೀತಾರೆ. ಸೊ ಹೀಗಾಗಿ ಈ ಆವುಗೆಯ ಮೂಲ ಉದ್ದೇಶ ಏನು ಇದು ಇದೆ, ಎರಡು ಬೆರಳುಗಳಲ್ಲಿ ಹಾಕೊಳ್ಳುವಂತದ್ದು, ಇವು ಎರಡು ನರಗಳು ನೋಡಿ, ಇವೆರಡು ನರಗಳು ನೋಡಿ, ಇವೆರಡು ಹಾಕೊಳ್ಳೋದ್ರಿಂದ ನೋಡಿ, ಇದನ್ನ ಹೆಬ್ಬೆರಳು, ಇದನ್ನ ಶುಕ್ರ ಬೆರಳು ಅಂತಾರೆ. ಶುಕ್ರ ಅಂದ್ರೆ ನಮ್ಮ ವೀರ್ಯ ಅಂತ ಅರ್ಥ ಅಲ್ವಾ? ಇದಾದ ತಕ್ಷಣ ಬರೋ ಬೆರಳು, ಇದನ್ನ ಗುರು ಬೆರಳು ಅಂತಾರೆ. ಅಂದ್ರೆ ಗುರು ಅಂದ್ರೆ ಇಂದ್ರಿಯಗಳನ್ನ ನಿಗ್ರಹ ಮಾಡುತ್ತೆ, ಮತ್ತೆ ಅತ್ಯಂತ ಎತ್ತರವಾದಂತಹ ಸ್ಥಾನ ಇರೋದು. ಇವೆರಡರ ಬೆರಳುಗಳ ಮಧ್ಯೆ ಇದು ಹೋಗಿ ಕೂತ್ಕೊಳ್ಳುತ್ತೆ. ಹಾಕೊಳ್ಳಿ ನೋಡಿ, ಹಿಡಿದಿಡ್ದು ಇವಾಗ ಎಂಟೈರ್ ಪಾದರಕ್ಷೆನ ಹಿಡಿದಿಡೋದೇ ಈ ಜಾಗ ಅಷ್ಟೇ, ಪೂರಾ ಪಾದದಲ್ಲಿ ಈ ಎಂಟೈರ್ ಪಾದರಕ್ಷೆನ ಹಿಡಿದಿಡೋದಿದೆ. ಬೇರೆ ನಮ್ದಾದ್ರೆ ಇಲ್ಲೊಂದು ಬೆಲ್ಟ್ ಇರುತ್ತೆ, ಇಲ್ಲೊಂದು ಬೆಲ್ಟ್ ಇರುತ್ತೆ, ನಾವು ಈಸಿಯಾಗಿ ಹೋಗ್ತೀವಿ. ಆದ್ರೆ ಇದರಲ್ಲಿ ನಡೆಯೋದಿದೆಯಲ್ಲ, ಇದು ತುಂಬಾ ಸಾಧನೆ ಬೇಕು, ಇದೇ ಒಂದು ತಪಸ್ಸು. ಹೀಗೆ ನೀವು ಹಾಕಿದ್ರಿ, ಇದನ್ನ ಹಾಕೋದ್ರಿಂದ ಏನಾಗುತ್ತೆ ಅಂತ ನಿಮ್ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಕಾಮ ಅಭಿಲಾಷಿಗಳು ಅಂತ, ಕಾಮ ತೃಷೆಗಳು ಅಂತ ಏನು ಕರೀತೀವಿ, ಈ ಐಹಿಕ ಭೋಗಕ್ಕೆ ಮನಸ್ಸೆಳೆಯುವಂತದ್ದನ್ನ ಹಿಮ್ಮುಖವಾಗಿ ತೆಗೆದುಕೊಂಡ್ರೆ, ಅಂದ್ರೆ ವೀರ್ಯವನ್ನ ಹೊರಗೆ ಬಿಡೋದಲ್ಲ, ವೀರ್ಯವನ್ನ ಒಳಗಿಟ್ಟುಕೊಂಡು ಸರ್ಪಗಳ ಮೂಲಕ, ಅಂದ್ರೆ ನವದ್ವಾರಗಳು ಅಂತ ಏನು ಕರಿತೀವಿ, ಆ ನವದ್ವಾರಕ್ಕಿಂತ ಮೊದಲು ಏನು ಕುಂಡಲಿನಿ ಯೋಗ ಅಂತ ನಾವು ಕರಿತೀವಿ, ಚಕ್ರಗಳ ಆಧಾರವಾಗಿ ಸಹಸ್ರಾರಕ್ಕೆ ಬರೋದಿದೆಯಲ್ಲ, ಅದನ್ನು ಬರೋದಕ್ಕೆ ಸಾಧನವಾಗಿ ನಿಲ್ಲುವಂತದ್ದೇ ಈ ಒಂದು ಆವುಗೆ. ಈ ಆವುಗೆಲ ಹಾಕೊಳ್ಳೋದ್ರಿಂದ ನಮ್ಮ ಶುಕ್ರ ಬೆರಳು ಮತ್ತು ಗುರು ಬೆರಳು ಒಂದು ವೀರ್ಯವನ್ನ ಉತ್ಪಾದನೆ ಮಾಡುವಂತದ್ದಾದ್ರೆ, ಇನ್ನೊಂದು ಅದನ್ನೆಲ್ಲ ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಗುರು. ಇವೆರಡರ ಆಧಾರದ ಮೇಲೆ ನಮ್ಮ ಜೀವನ ರೂಪಿತ ಆಯಿತು ಅಂದ್ರೆ ನಾವು ಜಗತ್ತಿನೊಳಗೆ ಅಜರಾಮರವಾಗಿ ಉಳಿತೀವಿ. ಅಜರಾಮರಾಗು ಅಂದ್ರೆ ಕೊನೆವರೆಗೂ ಸಾಯಲ್ಲ ಅಂತಲ್ಲ, ಇರುವಷ್ಟು ದಿನದೊಳಗೇನೆ ಎಲ್ಲರಿಗೂ ಮೆಚ್ಚುಗೆ ಅನ್ನುವಂಥದ್ದನ್ನ ವ್ಯಕ್ತಪಡಿಸಿಕೊಂಡು ಈ ಹಿಮ್ಮುಖ ಕೆಳಮುಖವಾಗಿ ಹರಿಯುವಂತಹ ಮನಸ್ಸನ್ನ ಮೇಲ್ಮುಖವಾಗಿ ಪರಮಾತ್ಮನ ಸನ್ನಿಧಿಗೆ, ಯಾವುದನ್ನ ನಿರಾಕಾರವಾಗಿರುವಂತಹ ಪರಬ್ರಹ್ಮ ವಸ್ತು ಅಂತ ಕರಿತೀವಿ, ಆ ಪರಬ್ರಹ್ಮ ವಸ್ತುವಿನ ಜೊತೆಗೆ ಒಂದಾಗಲು ಇದು ಒಂದು ಕೂಡ ಸಾಧನೆ. ನಮಸ್ತೆ ಗೆಳೆಯರೇ, ನೀವು ಇವಾಗ ನೋಡಿದ್ರಲ್ಲ ಅವರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಅವರು ಹೇಳಿದ್ದಿಷ್ಟೇ, ಈ ಈ ಪಾದುಕೆಯ ಒಳಗಡೆ ಎರಡು ಬೆರಳುಗಳಿಂದ ಹಿಡಿದಿಟ್ಕೊಂಡ್ರೆ ಅದು ಊರ್ಧ್ವ ರೇತಸ್ಸು ಅಂತಾರೆ. ಊರ್ಧ್ವ ರೇತಸ್ಸು, ಊರ್ಧ್ವ ಅಂದ್ರೆ ಮೇಲೆ, ರೇತಸ್ಸು ಅಂದ್ರೆ ವೀರ್ಯ, ಆ ವೀರ್ಯವನ್ನ ಊರ್ಧ್ವ ರೇತಸ್ಸು ಮಾಡುತ್ತಂತೆ. ಕುಂಡಲಿನಿಯಿಂದ ಸಹಸ್ರಾರು ಚಕ್ರಕ್ಕೆ ಏರಿಸೋದಕ್ಕೆ ಆ ಶಕ್ತಿ ಸಂಚಾರ ಮಾಡುತ್ತೆ.
ಎಂತ ಒಳ್ಳೆ ಮಾತುಗಳು ಕೇಳಿದ್ರಿ. ಊರ್ಧ್ವ ರೇತಸ್ಸು ಇರೋರನ್ನ ಪರೀಕ್ಷೆ ಮಾಡ್ತಿದ್ರು ಹಿಂದೆ ಸಂತರನ್ನ. ಹೇಗೆ ಅಂದ್ರೆ ಅವರು ಮೂತ್ರ ವಿಸರ್ಜನೆ ಮಾಡಿದ್ರೆ ಒಂದು ಬಂಡೆ ಮೇಲೆ ಎಲ್ಲರದು ಕೆಳಗೆ ಬರುತ್ತಲ್ಲ ಮೂತ್ರ, ಇವ್ರದ್ದು ಮೇಲೆ ಹೋಗ್ತಿತ್ತು ಬಂಡೆ ಮೇಲೆ ಕೆಪಿಲರಿ ಸಿಸ್ಟಮ್ ಅಲ್ಲಿ. ಆಗ ಈ ಸಂತ ತುಂಬಾ ಶ್ರೇಷ್ಠ ಸಂತ ಅಂತ ಪರೀಕ್ಷೆ ಆಗ್ತಿತ್ತು. ಚಾಣಕ್ಯ ಒಂದು ಸುಮಾರು ಚಂದ್ರಗುಪ್ತನ ವಿಜಯದ ನಂತರ ಮನೆ ಮನೆಗೂ ಅನೇಕ ಸಂತರು ಸೇರಿಕೊಂಡು ದಬ್ಬಾಳಿಕೆ ನಡೆಸಿದ್ರು. ಅವಾಗ ಸಂತರ ಪರೀಕ್ಷೆ ಮಾಡಿಸ್ದ, ಯಾರು ಸತ್ಯಸಂತರು ಯಾರು ಕೆಟ್ಟ ಸಂತರು ಅಂತ. ಅವಾಗ ಊರ್ಧ್ವ ರೇತಸ್ಸು ಪರೀಕ್ಷೆ ಮಾಡಿಸಿದ್ದ ಅಂತ ನಾವು ಪುಸ್ತಕಗಳಲ್ಲಿ ಓದ್ತೀವಿ. ನೋಡಿ, ಇವತ್ತು ಈ ಮಹಾಸಂತ ನಮಗೆ ಸಿಕ್ಕಿದ್ರು, ಅವ್ರ ಹತ್ರ ಇನ್ನೆರಡು ನಿಮಿಷ ಮಾತಾಡೋಣ ಬನ್ನಿ, ತಮ್ಮ ಪರಿಚಯ ಮಾಡಿಕೊಡಪ್ಪಿ. ನನ್ನ ಹೆಸರು ಶ್ರೀಮಾನಿತ್ರ ಸಿದ್ದಲಿಂಗ ಸ್ವಾಮಿಗಳು ಅಂತ. ಇದೇ ಗ್ರಾಮ ಅಂದ್ರೆ ಯಡ್ರಾಮಿ, ನೂತನವಾಗಿ ಕಲಬುರಗಿ ಜಿಲ್ಲೆಯೊಳಗೆ ನೂತನವಾಗಿ ತಾಲೂಕಾಗಿರುವಂತಹ ಯಡ್ರಾಮಿಯ ಶ್ರೀ ಮುರುಘೇಂದ್ರ ಶಿವಯೋಗಿ ವಿರಕ್ತ ಮಠದ ಪೀಠಾಧಿಪತಿ ಅಂತ ಎಲ್ಲಾ ಜನಗಳು ಸೇರಿ ನನಗೆ ಅಭಿಧಾನ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಇದು ನನ್ನದು ಅಂತೇನಿಲ್ಲ, ನಾನು ಸ್ವಾಮಿ ಅಂದ್ರೆ ಒಂದು ಸಮಾಜದ ಒಡೆಯನಲ್ಲ, ಆತ ಒಬ್ಬ ಸಮಾಜದ ನಿಷ್ಠಾವಂತ ಸೇವಕ ಅನ್ನುವಂಥದ್ದನ್ನ ಹಾನಗಲ್ಲ ಕುಮಾರಸ್ವಾಮಿಗಳು ಏನು ನಮಗೆ ಪರಿಪಾಲನೆ ಅನ್ನುವಂಥದ್ದನ್ನ ಮಾಡಿಕೊಟ್ಟಿದ್ದಾರೆ, ಅದರ ಅಡಿಯೊಳಗನೆ ನಡೆಯುವಂತ ಒಬ್ಬ ಸಾಧಕ ಮಾತ್ರ ಅನ್ನೋದಕ್ಕೆ ಹೇಳ್ಕೊಳ್ಳಕ್ ಬಹಳ ಇಷ್ಟ ಅನ್ಸುತ್ತೆ. ನೋಡಿ ಎಷ್ಟು ಪವಿತ್ರತೆ ಆ ಮಾತುಗಳಲ್ಲಿ, ಆ ಖುಷಿ ಆಗುತ್ತೆ ಆ ವ್ಯಕ್ತಿಯ ಮಾತುಗಳಲ್ಲಿ. ಅದು ಸಾಧನೆಯ ಹಂತದಲ್ಲಿರುವ ವ್ಯಕ್ತಿಗಳು ಮಾತಾಡುವ ರೀತಿ ಹೀಗೆ ಇರುತ್ತೆ, ನಿಗರ್ವಿತನ ಅವರ ಹಣೆಯಲ್ಲಿ ಕಾಣ್ತಾ ಇತ್ತು. ಹಾಗಾಗಿ ನಿಮಗೆಲ್ಲ ಪರಿಚಯ ಮಾಡಿಸ್ಕೊಡ್ಬೇಕು ಅನ್ನಿಸ್ತು. ತಮಾಷೆ ಎಲ್ಲ ಗೆಳೆಯರೆ, ಈ ವಯಸ್ಸಲ್ಲಿ ಸಂತನಾಗುವುದು ಅಂದ್ರೆ ಅದು ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಹ್ಯೂಮನ್ ಲೈಫ್. ಅದು ಅರಿವೈರಿಗಳ ಜೊತೆ 10,000 ಶತ್ರುಗಳ ಜೊತೆ ಹೋರಾಡಿದ ಚಕ್ರವರ್ತಿಗಿಂತ ಸಾಧನೆ ತುಂಬಾ ಕಷ್ಟ ಇದೆ. ಆ ವ್ಯಕ್ತಿಯ ಸಾಧನೆ ಸಿಗಲಿ, ವಿಜಯ ಸಾಧಿಸಲಿ ಅಂತ ಬಯಸ್ತಾ ಅಹೋರಾತ್ರ ಧನ್ಯವಾದಗಳು.